ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಎಂಜಲ ನೀರು ಎರಚಿದಂತಹ ಪ್ರಕರಣ. ದೇವಸ್ಥಾನ ಭಕ್ತ ಮಂಡಳಿ ನಂಜನಗೂಡು ಬಂದ್ಗೆ ಕರೆಕೊಟ್ಟಿದ್ದು ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಪ್ರತಿಭಟನೆ. ರಾಕ್ಷಸ ಮಂಟಪದಿಂದ ಶ್ರೀಕಂಠೇಶ್ವರ ದೇವಸ್ಥಾನದವರೆಗೂ ಮೆರವಣಿಗೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ನಂಜನಗೂಡು ವರ್ತಕರು. ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ನೀರು ಎರಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 27ಕ್ಕೇನು ಘಟನೆ ನಡೆದಿತ್ತು. ಇದನ್ನು ಖಂಡಿಸಿ ಇವತ್ತು ನಂಜನಗೂಡು ಬಂದ್ ಹಿನ್ನೆಲೆ ಇಡೀ ನಂಜನಗೂಡು ನಗರ ಸಂಪೂರ್ಣ ಸ್ತಬ್ಧ ಆಗಿದೆ. ದೇವರ ದರ್ಶನ ನಡೀತಾ ಇದೆ, ಆದರೆ ದೇವಸ್ಥಾನದ ಸುತ್ತ ವ್ಯಾಪಾರ ವಹಿವಾಟು ಎಲ್ಲ ಸ್ಥಗಿತ ಆಗಿದೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ಕ್ರೀನ್ನ ಬಲಭಾಗದಲ್ಲಿ ಉತ್ಸವ ಮೂರ್ತಿ ಸಾಗುವ ವೇಳೆಯಲ್ಲಿ ನೀರೇನು ಎರಚಿದ್ರು, ಅದು ಎಂಜಲ್ ನೀರು ಎರಚಿದ್ರು ಅನ್ನೋದು ಭಾರಿ ವಿವಾದಕ್ಕ ಕಾರಣ ಆಗಿತ್ತು. ಈ ಘಟನೆ ಖಂಡಿಸಿ ಈಗ ದೇವಸ್ಥಾನ ಭಕ್ತ ಮಂಡಳಿ ನಂಜನಗೂಡು ಬಂದ್ಗೆ ಕರೆಕೊಟ್ಟಿದೆ. ಬಂದ್ ಹಿನ್ನೆಲೆ ನಗರ ಸಂಪೂರ್ಣ ಸ್ತಬ್ಧವಾಗಿದೆ. ಶ್ರೀಕಂಠೇಶ್ವರ ದೇವಸ್ಥಾನದ ಸುತ್ತ ವ್ಯಾಪಾರ ವಹಿವಾಟು ಎಲ್ಲ ಸ್ಥಗಿತ ಆಗಿದೆ. ಸಂದರ್ಭದಲ್ಲಿ ನಡೆದಂತಹ ಅಪಚಾರವನ್ನು ಖಂಡಿಸಿ ಇವತ್ತು ಏನು ನಂಜನಗೂಡ ಭಕ್ತರು ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನಾ ರ್ಯಾಲಿಗೆ ಈಗ ಮಾಜಿ ಶಾಸಕರಾಗಿರುವಂತಹ ಹರ್ಷವರ್ಧನ್ ಅವರು ಭಾಗವಹಿಸಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ, ಏನು ಒತ್ತಾಯವನ್ನು ಮಾಡ್ತೀರಿ ಸರ್? ನೋಡಿ, 26ನೇ ತಾರೀಕು ನಡೆದಂತ ಒಂದು ಘಟನೆ, ಆ ಘಟನೆಗೆ ಕಾರಣಕರ್ತರು ಯಾರಿದ್ದಾರೆ, ತಪ್ಪಿಸಸ್ಥರು ಯಾರಿದ್ದಾರೆ, ಅವ್ರು ಕೂಡಲೇ ಅವ್ರಿಗೆ ಕೇಸ್ ಆಗಬೇಕು, ಶಿಕ್ಷೆಗಾಗಬೇಕು, ಬಂಧಿತವಾಗಿ ಒಳಪಡಿಸ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇಲ್ಲಿ ಅರ್ಚಕರ ಮೇಲೆ ಒತ್ತಡ ಏರುವಂತ ಕೆಲಸ ಆಗ್ತಾ ಇದೆ ಈ ವಿಚಾರದಲ್ಲಿ ಅಂತ ಕೇಳ್ತೀವಿ. ನಿನ್ನೆ ಶಾಂತಿ ಸಭೆ ಅಂತ ಒಂದು ನೆಪದಲ್ಲಿ ಕರೆದು ಅರ್ಚಕರನ್ನ ರೂಮಲ್ಲಿ ಕೂರಿಸ್ಬಿಟ್ಟು ಯಾವುದೋ ಒಂದು ಬ್ಲ್ಯಾಂಕ್ ಪೇಪರಲ್ಲಿ ಸೈನ್ ಮಾಡಿಸಿ ಅದ್ರ ಮೇಲೆ ಇವರೆಲ್ಲ ಡ್ರಾಫ್ಟ್ ಮಾಡಿರೋಂಥದ್ದು, ಅರ್ಚಕರಿಗೂ ಇವರು ಬೆದರಿಕೆನ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತೀವಿ ಅಂತೆಲ್ಲ ಹೇಳಿ ಒತ್ತಡ ತರಿಸ್ಬಿಟ್ಟು ಈ ಥರ ಕೃತ್ಯ ನಡೆಸಿದ್ದಾರೆ. ಅಧಿಕಾರಿಗಳು ಈ ರೀತಿಯಾದ ಕೆಲಸವನ್ನು ಮಾಡಿದ್ದಾರೆ, ಅವ್ರ ಮೇಲೆ ಯಾವ ರೀತಿಯಾದ ಕ್ರಮ ಆಗಬೇಕು, ನೀವೇನಾದ್ರು ಒತ್ತಾಯ ಮಾಡ್ತೀರಾ ಅಂತ? ನೋಡಿ, ತಾಲೂಕು ಮಟ್ಟದಲ್ಲಿ ಇವತ್ತು ಆಡಳಿತ ಆಗಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಿನ್ನೆ ADC ಅವರು ಬಂದಿರೋದಂಥದ್ದು, ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಮೌನ ವಹಿಸ್ತಿರೋದೇ ಇವತ್ತು ಯಕ್ಷ ಪ್ರಶ್ನೆ ಕಾಣಿಸ್ತಿರೋದಲ್ಲಿ. ಇದ್ರ ಬಗ್ಗೆ ಅವರು ಮುಂಚೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು, ಕೂಡಲೇ ಅವರು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ತಪ್ಪಿಸಸ್ಥರಿಗೆ ಅವರು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ ಕೊಡಬೇಕಂತ ಮಾಡಿಲ್ಲ ಅಲ್ಲಿ. ಈ ಘಟನೆ ಹೊಣೆಯನ್ನು ಯಾರು ಹೊರಬೇಕು ಅಂತ ಸರ್? ನೋಡಿ, ಘಟನೆ ಇದು ನಾನು ಹೇಳ್ತಾ ಇರೋದು ಇಷ್ಟು ವರ್ಷ ಆಗದೇ ಇರೋಂಥದ್ದು ಯಾಕೆ ಈ ಸತಿ ಆಗಿದೆ, ಯಾಕೆ ಈ ಥರ ಆಯಿತು? ನಾವಿದ್ದಂಥ ಸಂದರ್ಭದಲ್ಲಿ ಒಂದು 5 ವರ್ಷಕ್ಕೂ ಈ ಥರ ಘಟನೆ ನಡೆದಿರಲಿಲ್ಲ. ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಅವರು 2 ಬಾರಿ ಶಾಸಕರಾದ ಸಂದರ್ಭದಲ್ಲೂ ಈ ಕಡೆ ಆಗಿರಲಿಲ್ಲ. ಇಲ್ಲಿ ಯಾಕೆ ಈ ಥರ ನಡೀತಾ ಇದೆ? ಇಲ್ಲಿ ಇದಕ್ಕೆ ಯಾರು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕ್ಷೇತ್ರದ ಜನರು ಇವತ್ತು ನೋಡ್ತಾ ಇದ್ದಾರೆ, ರಾಜ್ಯದ ಜನರು ಮುಖ್ಯಮಂತ್ರಿ ನಡವಳಿಕೆಗಳನ್ನು ನೋಡ್ತಾ ಇದ್ದಾರೆ, ಅಲ್ಲಿ ಗಮನಿಸ್ತಾ ಇದ್ದಾರೆ. ನೀರು ಎಷ್ಟವ್ರನ್ನ ಸರ್ಕಾರನೇ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪಗಳಿದೆ. ಹೌದಲ್ವಾ, ಕಾಣಿಸ್ತಿದೆ ಅಲ್ವಾ ಅದು? ನಿಮ್ಗೆ ಇಷ್ಟು ದಿನ ಬೇಕಾ ಅವ್ರಿಗೆ? ಒಂದು ವಾರ ಮೇಲೆ ಬೇಕಾ ನಿಮ್ಗೆ ಶಾಂತಿ ಸಭೆ ಕರೆಯಕ್ಕೆ? ಮುಂದೆ ನೋಡಿ, ಈ ಒಂದು ಬಂದ್ ಮುಖಾಂತರ ತಾಲೂಕಲ್ಲಿರ್ತಕ್ಕಂಥ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ ಅಂತ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇಲ್ಲಿ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಸರ್ಕಾರ ಏನಾರೋ ಕೂಡಲೇ ಇದ್ರ ಬಗ್ಗೆ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಒಳಪಡಿಸ್ಲಿಲ್ಲ ಅಂದ್ರೆ ತಾಲೂಕು ಮಟ್ಟದಲ್ಲಿ ಆಗಿರೋಂಥದ್ದು ಇದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಎತ್ಕೊಂಡು ಹೋಗ್ತೀವಿ ಅಷ್ಟು. ಸೊ ಇದಿಷ್ಟು ಮಾಜಿ ಶಾಸಕರಾಗಿರುವಂತಹ ಹರ್ಷವರ್ಧನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮೊದಲೇ ಚಿನ್ಕುರುಳಿ, SNET ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.